ಸಮಾಜದ ಮುಖಂಡರಿದ್ದಾರೆ, ಸಮಾಜಕ್ಕೆ ತುಂಬ ಒಳ್ಳೇದು ಮಾಡಿದ್ದಾರೆ. ಸೊ ಹಿರಿಯರ ಆಶೀರ್ವಾದ ತಗೊಳ್ಳೋಣ ಅಂತ ಬೇಕು. ಆ ರೀತಿ ಏನು ಇಲ್ಲ, ನಾನು ಮೊದಲೇ ಹೇಳ್ತಾ ಇದ್ದೀನಿ, ಇದು ಒಂದು ಸೌಹಾರ್ದಯುತವಾದಂತ ಭೇಟಿ. ಅವರ ಆಶೀರ್ವಾದ ತಗೊಂಡು ಕೆಲವೊಂದು ವಿಚಾರಗಳನ್ನ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಮಾರ್ಗದರ್ಶನ ತಗೊಂಡಿದ್ದೀನಿ. ಇದು ರಾಜಕಾರಣಕ್ಕೂ ಇದಕ್ಕೂ ಯಾವುದೇ ಚರ್ಚೆ ಮಾಡಿದ್ರೆ ಎರಡು ರೀತಿಯಾದಂತ ಚರ್ಚೆ ಆಗಿದೆ. ಆದ್ರೆ ಹಿರಿಯರ ಮಾರ್ಗದರ್ಶನ, ಅದರಲ್ಲೂ ನಾನು ಅವ್ರನ್ನ ಸಮಾಜದ ಮುಖಂಡರು ಯಾವತ್ತಿದ್ರು ಅವ್ರಿಗೆ ಗೌರವವನ್ನ ಕೊಟ್ಕೊಂಡೆ ಬಂದಿದ್ದೀನಿ. ಸೊ ಎಲ್ಲ ರೀತಿಯ ಮಾರ್ಗದರ್ಶನ. ಸಮುದಾಯಕ್ಕೆ 2A ಮೀಸಲಾತಿ ಕೊಡುವಂತ ವಿಚಾರದಲ್ಲಿ ಬಹಳ ವಿಳಂಬ ಆಗ್ತಿದೆ. ಆ ವಿಚಾರ ಅವ್ರಿಗೆ ಕೊಡಬೇಕು ಅನ್ನುವಂತ ಆಸಕ್ತಿ ಮುಂಚೆಯಿಂದನೂ ಇತ್ತು. ಸೊ ಕೆಲವೊಂದು ಕಾರಣಾಂತರದಿಂದ, ತಾಂತ್ರಿಕ ಕಾರಣದಿಂದ ಕೊಡ್ಲಿಕ್ಕೆ ಆಗಲಿಲ್ಲ. ಅದ್ರ ಬಗ್ಗೆನೂ ನಾನು ಬೆಳಕನ್ನ ಚೆಲ್ಲಿದ್ದೀನಿ, ಚರ್ಚೆ ಮಾಡಿದ್ದೀನಿ. ಬಟ್ ಒಟ್ಟಾರೆ ಈ ಅವಧಿಯಲ್ಲಿ ಮೀಸಲಾತಿ ಸಿಗೋ ಭರವಸೆ ಇದೆ, ನಮಗೆ ಭರವಸೆ ಇದೆ. ಈಗಿನ ಪ್ರಸ್ತುತ ಬೊಮ್ಮಾಯಿ ಸಾಹೇಬರು ಕೂಡ ಅದ್ರ ಬಗ್ಗೆ ಇದ್ದಾರೆ. ನಮಗೆ ಭರವಸೆ ಇದೆ, ತಾಂತ್ರಿಕ ಎಲ್ಲ ಕಾರಣಗಳನ್ನ ನಿವಾರಣೆ ಮಾಡಿ 2A ಮೀಸಲಾತಿ ನಮ್ಮ ಸಮುದಾಯಕ್ಕೆ ಕೊಡ್ತಾರೆ ಅನ್ನೋಂತ ಭರವಸೆ ಇದೆ. ಬೇರೆ ಸಮುದಾಯಕ್ಕೆ ತೊಂದರೆ ಆಗದ ರೀತಿ ನಮ್ಮ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡ್ತಾರೆ ಅಂತ. ರಾಜಕೀಯವಾಗಿ ಕೂಡ ಮಾತನಾಡಿದಿರಿ ಅನ್ನೋ ಮಾತನ್ನ ಹೇಳಿದ್ರೆ, ಅವರು ಆಡಳಿತ ಪಕ್ಷದಲ್ಲಿದ್ದಾರೆ, ನೀವು ವಿಪಕ್ಷದ ಶಾಸಕಿಯಾಗಿ ಅವ್ರ ಮನೆಗೆ ಬಂದಿರೋದೇ ಒಂದಷ್ಟು ಕುತೂಹಲ ಇದೆ. ನೋಡಿ, ಯಾವುದೇ ಒಬ್ಬ ರಾಜಕಾರಣಿ ವೈಯಕ್ತಿಕ, ಯಾಕಂದ್ರೆ ರಾಜಕೀಯದಲ್ಲಿ ಅವರ ವಿಚಾರಧಾರೆಗಳು ನಮ್ಮ ವಿಚಾರಧಾರೆಗಳು ಬೇರೆ ಬೇರೆ ಇದ್ರೂ ಕೂಡ ವೈಯಕ್ತಿಕವಾದಂತ ರೀತಿಯಲ್ಲಿ ನಮ್ಮದೇ ಆದಂತ ಒಂದು ಇದಿರುತ್ತೆ. ಸೊ ಆ ಕಾರಣದಿಂದ ಬಂದಿದ್ದೀನಿ. ಇಲ್ಲಿ ಯಾವುದೇ ವಿಪಕ್ಷ ಅಥವಾ ಪ್ರತಿಪಕ್ಷ ಅಂತ ಬರೋದಿಲ್ಲ. ಕೆಲವೊಂದು ವಿಚಾರಗಳನ್ನ ಅವರ ಮಾರ್ಗದರ್ಶನ ತಗೊಳ್ಬೇಕಾಗಿತ್ತು. ಈಗ ಸಿದ್ದರಾಮಯ್ಯ ಉತ್ಸವ ಆಗ್ತಾ ಇದೆ ಮೇಡಮ್, ಈಗ ಕಾಂಗ್ರೆಸ್ ನಲ್ಲಿ ಬಹಳ ಟೀಕೆನು ಬರ್ತಾ ಇದೆ. ಆಮೇಲೆ ಬೇರೆ ಬೇರೆ ನಾಯಕರ ಉತ್ಸವ ಮಾಡಿ ಅನ್ನುವಂತಹ ವಿಚಾರ ಕಾಂಗ್ರೆಸ್ ಕಾರ್ಯಕರ್ತ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಉತ್ಸವ ಅವರ ಒಂದು ಕಮಿಟಿ ಏನು 60 ಜನ ಇದ್ದಾರೆ, ಅದರಲ್ಲಿ ನಾನು ಕೂಡ ಇದ್ದೀನಿ. ಈಗ 11:30 ಕಮಿಟಿ ಮೀಟಿಂಗ್ ಕೂಡ ಇದೆ. ಸೊ ಅದಕ್ಕೂ ಕೂಡ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದೀನಿ. ಬೇರೆ ಬೇರೆ ನಾಯಕರ ಉತ್ಸವ ಮಾಡಿ ಅನ್ನುವಂತಹ ಆಗ್ರಹ ಪಕ್ಷದಲ್ಲೇ ಕೇಳಿ ಬರ್ತಿದೆ. 75 ವರ್ಷ ರಾಜಕಾರಣದಲ್ಲಿ ತಮ್ಮದೇ ಆದಂತ ರೀತಿಯಲ್ಲಿ ಸಮಾಜಕ್ಕೆ ರಾಜ್ಯಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ. 75 ವರ್ಷ ಒಬ್ಬ ಮನುಷ್ಯನ ಜೀವನದಲ್ಲಿ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಸೊ ಹಿರಿಯರು ಎಲ್ಲ ಅವರ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಅವ್ರು ಒಬ್ಬರೇ ಅಥವಾ ಅವರೇ ಮಾಡಿ ಅಂತ ಏನು ಯಾರಿಗೂ ಹೇಳಲಿಲ್ಲ. ಸೊ ಒಳ್ಳೇದಾಗ್ಲಿ, ಒಳ್ಳೇದು ಮಾಡಕ್ಕೆ ಹೊರಟಿದ್ದೀವಿ, ಇಷ್ಟೇ ನಮ್ಮ ಆಸೆ ಅದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.